ಒಂದು ಮಾತು ಹೇಳ್ತಾರೆ ಏನು ಅಂದ್ರೆ ಜರ್ನಿ ಆಫ್ ಅ ತೌಸಂಡ್ ಮೈಲ್ಸ್ ಬಿಗಿನ್ಸ್ ವಿತ್ ಅ ಸ್ಮಾಲ್ ಸ್ಟೆಪ್ ಆ ಫಸ್ಟ್ ಸ್ಟೆಪ್ ಅಂತ ಹೇಳ್ತಾರೆ. ಸೊ ನಿಮ್ಮ ಡ್ಯಾನ್ಸ್ ಜರ್ನಿಯಲ್ಲಿ ಫಸ್ಟ್ ಸ್ಟೆಪ್ ಯಾವಾಗಾಯ್ತು ಹೇಗಾಯ್ತು? ಆಕ್ಚುಲಿ ನಾನು ನಿಜ ಹೇಳಬೇಕು ಅಂದರೆ ನಂದು ಕ್ಲಾಸ್ ರೂಮಲ್ಲಿ ಶುರುವಾಯಿತು ಅನಿಸುತ್ತೆ. ನಾನು ಯು ನೋ ವೆನ್ ಐ ವಾಸ್ ವೆರಿ ಯಂಗ್ ಐ ಥಿಂಕ್ ನನಗೆ ಕೊರಿಯೋಗ್ರಫಿ ಡ್ಯಾನ್ಸ್ಗಿಂತ ಜಾಸ್ತಿ ಯಾಕೆ ಇಷ್ಟ ಅಂದರೆ ಒಂದು ಕ್ರಿಯೇಟಿವ್ ಪ್ರೋಸೆಸ್ ಅದು. ಯುನೋ ನಾವೇ ಖುದ್ದಾಗಿ ನಮ್ಮ ಬಾಡಿಲಿ ಮೂವ್ಮೆಂಟ್ಸ್ ಅರ್ಥ ಮಾಡ್ಕೊಳ್ಳೋದೊಂದು, ಬಟ್ 10 ಜನ ಅವ್ರವ್ರದ್ದು ಕೆಪಾಸಿಟೀಸು ಅವ್ರವ್ರದ್ದು ಒಂದು ಅರ್ಹತೆ ಜೊತೆ ಬಂದಾಗ ಅವರಿಗೆ ಒಂದು ಜಾಗದಲ್ಲಿ ಡಿಸೈನ್ ಮಾಡೋದು ಅದು ಚಾಲೆಂಜೇ ಬೇರೆ. ಆ ಒಂದು ಫೌಂಡೇಶನ್ ನಂಗನ್ಸುತ್ತೆ ನಂಗೆ ಸ್ಕೂಲಲ್ಲಿ ಶುರುವಾಗಿದ್ದು ಅಂತ. ಬಟ್ ಒಂದು ಕೆರಿಯರ್ ಅಂತ ಹೇಳಬೇಕು ಅಂದರೆ ನನ್ನ ಕಾಲೇಜ್ ಮುಗ್ದಿದ್ದ ಮಾರನೇ ದಿನ ನಾನು ಬ್ಯಾಕ್ ಪ್ಯಾಕ್ ಹಾಕ್ಕೊಂಡು ಕೆಲಸ ಕೊಡಿ ನನಗೆ, ನಾನು ಒಂದು ಡಾನ್ಸ್ ಪರ್ಫಾರ್ಮೆನ್ಸ್ ಕೊಡುವಂಥ ಗ್ರೂಪ್ ಇದೆ ನನ್ನ ಹತ್ರ ಅಂತ ಒಂದು ಸೇಲ್ಸ್ ಮ್ಯಾನ್ ಥರ ಹೋಗಿ ಎಲ್ಲ ಇವೆಂಟ್ ಕಂಪನೀಸಿಗೆ ನಾನೇ ಹೋಗಿ ಕೇಳ್ತಾ ಇದ್ದೆ ಕೆಲಸ ಕೊಡಿ ಅಂತ. ಐ ಥಿಂಕ್ ಮೇ ಬಿ ದಟ್ ಈಸ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಮೈ ಪ್ರೊಫೆಷನ್ ಅಂತ ಹೇಳ್ಬೋದು. ಸೊ ಇವಾಗ ಭರತನಾಟ್ಯಂ ಕಲ್ತ್ರಿ, ಅದ್ರ ಜೊತೆ ನೀವು ಯುನೋ ಲೈಕ್ ಒರಿಸಿ ಕೂಡ ಕಲ್ತಿದ್ದೀರಾ, ಅದ್ರ ಜೊತೆ ನಮ್ಮ ರಿಸರ್ಚ್ ಟೀಮ್ ಏನ್ ಹೇಳುತ್ತೆ ಅಂದ್ರೆ ನೀವು ಕಲರಿಪಟ್ಟು ಕೂಡ ಕಲ್ತಿದ್ದೀರಾ ಅಂತ ಹೇಳ್ತಾರೆ. ಸೊ ಫಸ್ಟ್ ಎರಡು ಬಂದು ಇಟ್ಸ್ ಅ ಡ್ಯಾನ್ಸ್ ಫಾರ್ಮ್ಯಾಟ್, ಬಟ್ ಕಲರಿಪಟ್ಟು ಇಟ್ಸ್ ಅ ಫಾರ್ಮ್ ಆಫ್ ಏನ್ ಹೇಳ್ತಾರೆ, ಇಟ್ಸ್ ಅ ಫಾರ್ಮ್ ಆಫ್ ಫೈಟ್ ಹೌದು ಹೇಳ್ತಾರೆ. ಬಟ್ ಅದಕ್ಕೂ ಇದಕ್ಕೂ ಏನ್ ಲಿಂಕು ಅಂತ? ಲಿಂಕ್ ಏನೂ ಇಲ್ಲ, ನಾನು ಹೇಳ್ದಂಗೆ ನಂಗೆ ಲಾಜಿಕಲಿ ನಾನು ಅನಲೈಸೇ ಮಾಡಕ್ ಹೋಗಿಲ್ಲ. ಏನೋ ಒಂದು ಹೊಸ್ತು ಬರ್ತಾ ಇದೆ, ಒಂದು ಚಾವ್ ಡಾನ್ಸ್ ಫಾರ್ಮ್ ಬಂತು ಯುನೋ, ಸೊ ಐ ವಾಂಟೆಡ್ ಟು ಟ್ರೈ ದಟ್. ನನ್ನ ಬಾಡಿ ದಿಸ್ ಇಸ್ ಇಯರ್ಸ್ ಬ್ಯಾಕ್ ವೆನ್ ಐ ವಾಸ್ ಗ್ರೋಯಿಂಗ್ ಅಪ್ ಯುನೋ, ಸೊ ನನಗೆ ಈ ಚಾಲೆಂಜ್ ಎಕ್ಸೆಪ್ಟ್ ಮಾಡೋಕ್ಕಾಗುತ್ತಾ, ಎಷ್ಟು ಮಟ್ಟಿಗೆ ಕೆಪಾಸಿಟಿ ಇದೆ ಅಂತ ನಾನೇ ಒಂದು ಖುದ್ದಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿದೆ. ಸೊ ಕಲರಿ ಪಾಯಿಂಟು ಅಗೇನ್ ದ ಟೀಚರ್ ವಾಸ್ ವೆರಿ ನೈಸ್, ರಂಜನ್ ಮುಲಾರಟ್ ಅಂತ ಕೇರಳದವರು. ಇನ್ಫ್ಯಾಕ್ಟ್ ಹೇಳ್ತಾರೆ ಕಲರಿಪಯಟ್ಟಿನ ಒರಿಜಿನ್ ಕರ್ನಾಟಕದಲ್ಲಾಗಿದೆ ಅಂತ. ಯುನೋ ಕೆಲವ್ರು ಹೇಳ್ತಾರೆ ಇಡೀ ಬಾಡಿಗೆ ಆಯಿಲ್ ಮಸಾಜ್ ಮಾಡಿ ಮರಳಲ್ಲಿ ಪ್ರಾಕ್ಟೀಸ್ ಮಾಡಬೇಕು ಇದು ಆ್ಯಕ್ಚುಲಿ ಅಂತ. ಬಟ್ ಬಿಕಾಸ್ ಆಫ್ ದ ಸಿಟಿ ಲೈಫ್, ನಮ್ಮ ಒಂದು ಲೈಫ್ ಸ್ಟೈಲ್ ಆಗಿರ್ಬೋದು ಅಥವಾ ಸ್ಪೇಸ್ ಆಫ್ ಲೈಫ್ ಆಗಿರ್ಬೋದು, ಇಲ್ಲಿ ಒಳ್ಳೆ ಟೀಚರ್ ಬಂದಾಗ ಆ ಒಂದು ಆಪರ್ಚುನಿಟಿ ಕೈಯಿಂದ ಹೋಗಬಾರ್ದು ಅಂತ ಯೋಚಿಸಿ ನಾನು ಕಲಿಯೋದಕ್ಕೆ ಶುರು ಮಾಡಿದ್ದೆ. ಸೊ ಐ ಲರ್ನ್ಡ್ ಇಟ್ ಫಾರ್ ಅಬೌಟ್ 2.5-3 ಇಯರ್ಸ್. ಕೊರಿಯೋಗ್ರಫಿ ಬಗ್ಗೆ ನಾವು ಮಾತನಾಡಬೇಕಂದ್ರೆ ನೀವು ಪ್ರೊಫೆಷನಲ್ ಆಗಿ ಫಸ್ಟ್ ಕೊರಿಯೋಗ್ರಫಿ ಮಾಡಿದಂಥ ಸಿಚುವೇಶನು ಇವೆಂಟು ಏನಾದರೂ ನೆನಪಿದೆಯಾ ನಿಮಗೆ? ನಾನು ಕಾಲೇಜಲ್ಲಿ ಆ್ಯಕ್ಚುಲಿ ಹೋದಾಗ ನಂದು ಡಾನ್ಸ್ ಕಾಂಪಿಟೇಷನ್ಸ್ಗೆಲ್ಲ ನಾನು ಕೊರಿಯೋಗ್ರಫಿ ಮಾಡೋಕ್ಕೆ ಶುರು ಮಾಡಿದ್ದೆ. ಸೊ ಆಗ ಒಂದು ಡಾನ್ಸ್ ಸಂಸ್ಥೆಗೆ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ದೆ. ಸಂಬಡಿ ಇನ್ ದ ಕಾರ್ಪೊರೇಟ್ ವರ್ಲ್ಡ್ ನನಗೆ ಸರಿ ಚಾನ್ಸ್ ಕೊಡ್ತೀವಿ ಆದರೆ ದುಡ್ಡು ಕೊಡಲ್ಲ ಅಂತ ಹೇಳಿದ್ರು. ಪರವಾಗಿಲ್ಲ ಅಂತ ನನ್ನ ಟೀಮಿಗೆ ನಾನೇ ಕೈಯಾರೆ ದುಡ್ಡು ಹಾಕಿ ಕಾಸ್ಟ್ಯೂಮ್ಸ್ ಮಾಡಿ ಎಲ್ಲ ಮಾಡಿ ಪಂಚಭೂತದ ಮೇಲೆ ಒಂದು ಡಾನ್ಸ್ ಮಾಡಿದ್ದೆ. ಐ ಥಿಂಕ್ ದಟ್ ಕೇಮ್ ಔಟ್ ವೆರಿ ವೆಲ್. ಬಟ್ ಅದು ಆ ಒಂದು ರಿಸ್ಕ್ ತಗೊಂಡಿದ್ದು ಅಲ್ಲಿ ಎಷ್ಟೊಂದು ಜನ ನೋಡಿ ಒಂದೊಂದಾಗಿ ಶುರುವಾಯಿತು.